that Mysore Road flyover, every auto rickshaw has got 10 people. Every auto rickshaw has got 10 people. It is not applicable because the Mysore Road flyover till up to the market from Gauripalya is in Pakistan, not in India. This is the reality. This is the reality. ನೀವ್ ಎಂತಾನೆ ಸ್ಟ್ರಿಕ್ಟ್ ಆಫೀಸರ್ ಗಾರ ಹಾಕಿ ಅಲ್ಲಿ ಹಿಡಿದು ಬಿಟ್ರೆ ಅವ್ನು ನೋಡ್ತೀನಿ ನಾನು. ಆರ್ ಯು ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿ? ಎಸ್, ಹಿ ಇಸ್ ಅನ್ ಇನ್ಕಮ್ ಟ್ಯಾಕ್ಸ್ ಅಸೆಸ್ಸಿ. ವೇಟ್ ಅಮ್ಮ, ಸಾರಿ 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 ಸರ್, ಸಾರಿ. ನಿಮ್ಗೆ ಅವ್ರದೆಲ್ಲ ಪೂರ್ತಿ ಗೊತ್ತಿದೆ. ಅದಕ್ಕೆ ಕಾರ್ ನಾಳೆ ಬೆಳಗ್ಗೆ ಕೇಳಿದ್ರೆ ಇನ್ನೇನಾದ್ರು ಹೇಳ್ತೀರಿ, ಅವ್ರು ಯಾವ ಕಲರ್ ಅಂಡರ್ ಗಾರ್ಮೆಂಟ್ಸ್ ಹಾಕ್ತಾರೆ ಅಂತ ಹೇಳ್ತೀರಿ? ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಆರಂಭದಲ್ಲಿ ಎರಡು ವಿಡಿಯೋ ತುಣುಕನ್ನ ಗಮನಿಸಿದ್ರಿ. ಈಗಾಗಲೇ ಗಮನಿಸಿರಬಹುದು, ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತ ವಿಡಿಯೋ ಕೂಡ ಹೌದು. ಹೈಕೋರ್ಟ್ನ ಜಡ್ಜ್ ಆಗಿರುವಂತ ವೇದ ವ್ಯಾಸಾಚಾರ ಶ್ರೀಶಾನಂದ ಅವರ ಹೇಳಿಕೆ ಇದು. ಇತ್ತೀಚೆಗೆ ಅತಿ ಹೆಚ್ಚು ವೈರಲ್ ಆಗ್ತಿರುವಂತ ಜಡ್ಜ್ ಕೂಡ ಹೌದು. ಜನರಿಂದ ಸಾಕಷ್ಟು ಪ್ರಶಂಸೆಯನ್ನ ಪಡೆದಂತ ಜಡ್ಜ್ ಕೂಡ ಹೌದು. ಯಾಕಂದ್ರೆ ಹಿಂದೆ ಕೋರ್ಟ್ ಕಲಾಪಗಳು ನೇರವಾಗಿ ನೋಡೋದಕ್ಕೆ ನಮ್ಗೆಲ್ಲೂ ಕೂಡ ಅವಕಾಶ ಇರ್ತಾ ಇರಲಿಲ್ಲ. ಆದರೆ ಇದೀಗ ಲೈವ್ ಸ್ಟ್ರೀಮಿಂಗ್ ಸಿಗ್ತಿರುವ ಕಾರಣಕ್ಕಾಗಿ ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಅದನ್ನು ಪ್ರಸಾರ ಮಾಡಲಾಗ್ತದೆ. ಹೀಗಾಗಿ ಜನರಿಗೆ ಅದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಓ, ಕೋರ್ಟ್ ಕಲಾಪ ಹೀಗೆ ನಡೆಯುತ್ತಾ, ಜಡ್ಜ್ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರಾ, ಹೀಗೆ ತರಾಟೆಗೆ ತೆಗೆದುಕೊಳ್ತಾರಾ, ಈ ರೀತಿಯಾಗಿ ಜನರಿಗೆಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ಈ ರೀತಿಯಾಗಿಯೇ ಒಂದಷ್ಟು ವಿಡಿಯೋ ವೈರಲ್ ಆಗುವಂಥ ಸಂದರ್ಭದಲ್ಲಿ ಆರಂಭದ ಆ ಎರಡು ವಿಡಿಯೋ ತುಣುಕು ಕೂಡ ವೈರಲ್ ಆಗಿತ್ತು. ಜಡ್ಜ್ ವಿರುದ್ಧ ಒಂದಷ್ಟು ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರೆ ಒಂದಷ್ಟು ಮಂದಿ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಕೊಂಡಿದ್ರು. ಅಂತಿಮವಾಗಿ ವಿಚಾರ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗರಂ ಆಗಿತ್ತು. ಅಂತಿಮವಾಗಿ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ, ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವೇದ ವ್ಯಾಸಾಚಾರ ಶ್ರೀಶಾನಂದ ಅವರ ಪ್ರತಿಕ್ರಿಯೆ ಏನಿರಬಹುದು? ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇತ್ತು. ಕೊನೆಗೂ ಕೂಡ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಈ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡ ಬೆನ್ನಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗಿದೆ. ವೇದ ವ್ಯಾಸಾಚಾರ ಶ್ರೀಶಾನಂದ ಅವರು ತಮ್ಮ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ. ಏನಾಯ್ತು ಅಂದ್ರೆ, ಹೈಕೋರ್ಟ್ನ 23ನೇ ಕೋರ್ಟ್ ಹಾಲ್ನಲ್ಲಿ ಬೆಂಗಳೂರು ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ವಕೀಲರ ಸಮಕ್ಷಮದಲ್ಲಿ ವೇದವ್ಯಾಸಾರ ಶ್ರೀಶಾನಂದ್ ಅವರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ರು. ಅವ್ರು ಹೇಳ್ತಾ ಹೋಗ್ತಾರೆ, ಆಕ್ಷೇಪಾರ್ಹ ಮಾತುಗಳು ಯಾರಿಗಾದರೂ ನೋವುಂಟು ಮಾಡಿದ್ರೆ ಪ್ರಾಮಾಣಿಕವಾಗಿ ಮನಸ್ಸಿನಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದರು. ಯಾರಿಗಾದರೂ ಇದು ಆಕ್ಷೇಪಾರ್ಹ ಮಾತು ಅನಿಸಿದ್ರೆ, ನಿಮಗೇನಾದರೂ ಇದು ನೋವನ್ನು ತಂದಿದ್ರೆ, ಈ ಮಾತು ಸರಿಯಿಲ್ಲ ಅಂತ ಅನಿಸಿದ್ರೆ ನಾನು ನಿಮ್ಮ ಬಳಿ ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಇನ್ನು ಮುಂದೆ ಇಂಥದ್ದು ರಿಪೀಟ್ ಆಗೋದಿಲ್ಲ, ಈ ರೀತಿಯನ್ನು ಹೇಳಿಕೆಯನ್ನು ದಾಖಲಿಸೋದಿಲ್ಲ ಎನ್ನುವ ರೀತಿಯಲ್ಲಿ ವೇದ ವ್ಯಾಸಾಚಾರ ಶ್ರೀಶಾನಂದ ಅವರು ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅಥವಾ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಬಹಳ ಸ್ಪಷ್ಟವಾಗಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಒಂದಷ್ಟು ಜನರಿಗೆ ಈಗಾಗಲೇ ವಿಚಾರ ಗೊತ್ತಾಗಿರಬಹುದು ಇದು ಏನು ಅಂತ, ಇನ್ನೊಂದಷ್ಟು ಜನರಿಗೆ ಗೊತ್ತಾಗದೇ ಇರಬಹುದು. ಗೊತ್ತಾಗಿಲ್ಲ ಅಂದರೆ ಚುಟುಕಾಗಿ ವಿವರಿಸಿ ಅದಾದ ಬಳಿಕ ಮುಂದಿನ ವಿಚಾರಕ್ಕೆ ನಾನು ಹೋಗ್ತೀನಿ. ಬಂಧುಗಳು, ಏನಾಗಿತ್ತು ಅಂದರೆ, ಆರಂಭದ ಎರಡು ವಿಡಿಯೋ ತುಣುಕುಗಳಿದ್ದಾವಲ್ಲ, ಎರಡೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವೇದ ವ್ಯಾಸಾಚಾರ ಶ್ರೀಶಾಂತ್ ಅವರು ಈ ವಿಚಾರಣೆ ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಿರ್ತಾರೆ. ಅವರು ಯುವ ವಕೀಲರಿಗೆ ಉತ್ಸಾಹ ತುಂಬುವಂಥ ಕೆಲಸ, ಅವರಿಗೆ ಬುದ್ಧಿಮಾತನ್ನು ಹೇಳುವಂಥ ಕೆಲಸ, ಒಂದಷ್ಟು ಮಂದಿಯನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ, ಪೊಲೀಸ್ ಅಧಿಕಾರಿಗಳನ್ನು ಜಾಡಿಸುವಂತಹ ಕೆಲಸ, ಜನರಿಗೆ ಬುದ್ಧಿಮಾತನ್ನು ಹೇಳೋದು, ಇಂಥದ್ದೆಲ್ಲವನ್ನು ಕೂಡ ಅವರು ಮಾಡ್ತಿರ್ತಾರೆ. ಪ್ರತಿಯೊಂದು ಅವರ ಮಾತು ಕೂಡ ವಿಪರೀತ ವೈರಲ್ ಕೂಡ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಇಂಥದ್ದೊಂದು ಹೇಳಿಕೆಯೂ ಕೂಡ ಬಂದಿತ್ತು. ಮೊದಲ ಹೇಳಿಕೆ ಏನು, ಮೈಸೂರು ರಸ್ತೆಯ ಮೇಲ್ಸೇತುವೆಗೆ ಹೋಗಿ ಪ್ರತಿ ಆಟೋ ರಿಕ್ಷಾದಲ್ಲಿ 10 ಜನ ಇರ್ತಾರೆ, ಅವ್ರಿಗೆ ಕಾನೂನು ಅನ್ವಯಿಸೋದಿಲ್ಲ, ಯಾಕಂದ್ರೆ ಗೋರಿಪಾಳ್ಯದಿಂದ ಮಾರುಕಟ್ಟೆವರೆಗಿನ ಮೈಸೂರು ರಸ್ತೆ ಮೇಲ್ಸೇತುವೆ ಪಾಕಿಸ್ತಾನದಲ್ಲಿದೆ, ಭಾರತದಲ್ಲಿ ಇಲ್ಲ, ಇದು ವಾಸ್ತವ. ನೀವು ಎಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನು ಇರಿಸಿದ್ರು ಅಷ್ಟೇ ಪ್ರಯೋಜನ ಇಲ್ಲ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಯನ್ನು ಒಂದಷ್ಟು ಜನ ಸಮರ್ಥನೆ ಮಾಡಿಕೊಂಡಿದ್ರು. ಹೌದು, ಆ ಭಾಗದಲ್ಲಿ ವಿಪರೀತ ಟ್ರಾಫಿಕ್ ರೂಲ್ಸನ್ನ ಬ್ರೇಕ್ ಮಾಡಲಾಗುತ್ತೆ, ಮನಸ್ಸಿಗೆ ಬಂದ ಹಾಗೆ ವರ್ತನೆಯನ್ನು ತೋರ್ತಾರೆ, ಆದರೆ ಅವರು ಯಾವ ಕಾನೂನು ಕೂಡ ಅನ್ವಯ ಆಗುವ ರೀತಿಯಲ್ಲಿ ಕಾಣಿಸೋದಿಲ್ಲ. ಪೊಲೀಸರು ಕೂಡ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪೊಲೀಸರಿಗೂ ಕೂಡ ಭಯ ಇರಬಹುದು. ಈ ಕಾರಣಕ್ಕಾಗಿ ಜಡ್ಜ್ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ, ಯಾರಾದರೊಬ್ಬರು ಮಾತಾಡಬೇಕಿತ್ತು, ಮಾತಾಡಿದ್ದಾರೆ ಎನ್ನುವಂಥ ಮಾತುಗಳು ಬಂತು. ಇನ್ನೊಂದಷ್ಟು ಜನ ಇದಕ್ಕೆ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆ ಭಾಗ ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶ, ಯಾವುದಾದ್ರೊಂದು ಭಾಗದಲ್ಲಿ ಮುಸ್ಲಿಮರು ಜಾಸ್ತಿ ಇದ್ದಾರೆ ಅಂದ ಮಾತ್ರಕ್ಕೆ ನಮ್ಮ ಶತ್ರು ರಾಷ್ಟ್ರ ಆಗಿರುವಂತ ಪಾಕಿಸ್ತಾನಕ್ಕೆ ಅದನ್ನು ಹೋಲಿಕೆ ಮಾಡೋದು ಸರಿಯಲ್ಲ. ಈ ರೀತಿಯಾಗಿ ಹೋಲಿಕೆಯನ್ನು ಮಾಡಿದ್ರೆ ದೇಶದ ಒಳಗಡೆಯೇ ಧರ್ಮದ ಆಧಾರದ ಮೇಲೆ ಜನರನ್ನು ಡಿವೈಡ್ ಮಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ. ಯಾರೋ ಸಾಮಾನ್ಯ ಜನರು ಪ್ರತಿಕ್ರಿಯೆಯನ್ನು ಕೊಟ್ಟರೆ, ಶಾಸಕರ ಸಚಿವರ ಪ್ರತಿಕ್ರಿಯೆಯನ್ನು ಈ ರೀತಿಯಾಗಿ ಹೇಳಿದ್ರೆ
ಅದಕ್ಕೆ ಸಂಬಂಧಪಟ್ಟಾಗ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡಬಹುದು. ಆದರೆ ಸಾಂವಿಧಾನಿಕ ಪೀಠದಲ್ಲಿ ಕುಳಿತುಕೊಂಡಂಥವರು ಅಂತಿಮವಾಗಿ ನ್ಯಾಯವನ್ನು ಎತ್ತಿ ಹಿಡಿಯಬೇಕಾದಂಥವರು, ಅಂತಿಮವಾಗಿ ಎಲ್ಲವನ್ನು ನಿರ್ಧರಿಸುವಂಥವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಬಿಟ್ಟರೆ ಜನ ಇನ್ಮೇಲೆ ಯಾರ ಮೇಲೆ ನಂಬಿಕೆ ಇಡಬೇಕು ಅಥವಾ ಯಾರ ಹತ್ರ ಹೋಗಬೇಕು ಎನ್ನುವ ರೀತಿಯಲ್ಲಿ ಸಾಕಷ್ಟು ಮಂದಿ ಪ್ರಶ್ನೆಯನ್ನು ಮಾಡಿದ್ರು. ಟ್ವಿಟರ್ನಲ್ಲಂತೂ ಸಾಕಷ್ಟು ಆಕ್ಷೇಪ ಎಲ್ಲವೂ ಕೂಡ ವ್ಯಕ್ತವಾಗಿತ್ತು. ಇನ್ನೊಂದು ಸ್ಟೇಟ್ಮೆಂಟ್ ಇನ್ನೂ ಆಕ್ರೋಶಕ್ಕೆ ಕಾರಣವಾಗಿತ್ತು. ಏನು? ಪ್ರತಿವಾದಿ ವಕೀಲರೊಬ್ಬರಿಗೆ ಪ್ರಶ್ನೆ ಕೇಳ್ತಾ ಇದ್ದಾಗ ಮಹಿಳಾ ವಕೀಲರೊಬ್ಬರು ಮಧ್ಯಪ್ರವೇಶ ಮಾಡಿ ಮಾತಾಡ್ಬಿಡ್ತಾರೆ. ಹಾಗೆ ನ್ಯಾಯಮೂರ್ತಿಗಳು ತರಾಟೆಗೆ ತೆಗೆದುಕೊಳ್ತಾರೆ. ನಿಮಗೆ ಎದುರು ಪಕ್ಷದ ಕ್ಲೈಂಟ್ ಇದ್ದಾರಲ್ಲ, ಅವ್ರ ಬಗ್ಗೆ ಎಲ್ಲವೂ ಗೊತ್ತಿದ್ದ ಹಾಗೆ ಕಾಣಿಸ್ತಾ ಇದೆ. ನಾಳೆ ಬೆಳಿಗ್ಗೆ ಕೇಳಿದ್ರೆ ಇನ್ನೇನಾದರೂ ಹೇಳ್ತೀರಿ, ಯಾವ ಬಣ್ಣದ ಒಳ ಉಡುಪು ಧರಿಸಿದ್ದಾರೆ ಅಂತಲೂ ಹೇಳ್ತೀರಿ ಅಂತ ಆ ಯುವ ವಕೀಲೆಯನ್ನು ಉದ್ದೇಶಿಸಿ ಹೇಳಿಕೆಯನ್ನು ಕೊಟ್ಟುಬಿಡ್ತಾರೆ. ಆಗ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು ಇಂದ್ರಾ ಜೈಸಿಂಗ್ ಇದನ್ನು ಟ್ವೀಟ್ ಮಾಡಿ ಅವರು ಆಕ್ಷೇಪ ವ್ಯಕ್ತಪಡಿಸ್ಬಿಡ್ತಾರೆ. ಈ ನ್ಯಾಯಮೂರ್ತಿಗೆ ಲಿಂಗ ಸಂವೇದನ ತರಬೇತಿ ನೀಡುವಂಥ ಅಗತ್ಯವಿದೆ, ಓರ್ವ ಯುವ ವಕೀಲ ಎದುರುಗಡೆ ಈ ರೀತಿಯಾಗಿ ಮಾತಾಡೋದು ಸರಿಯಲ್ಲ, ಒಂದು ಅವರ ಉತ್ಸಾಹವನ್ನು ಕುಗ್ಗಿಸುವಂಥ ಕೆಲಸ, ಅವ್ರನ್ನ ಹೆದರಿಸುವಂಥ ಕೆಲಸ. ಮತ್ತೊಂದು ಕಡೆಯಿಂದ ಏನಾಗಬಿಟ್ಟಿದೆ ಅಂದರೆ ಈ ಒಳ ಉಡುಪು ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಬಾರ್ದಿತ್ತು ಎನ್ನುವ ರೀತಿಯಲ್ಲೂ ಕೂಡ ಸಾಕಷ್ಟು ಮಂದಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದು ಕೂಡ ನಾನಾ ರೀತಿಯಲ್ಲಿ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಅಂತಿಮವಾಗಿ ಸುಪ್ರೀಂ ಕೋರ್ಟೆ ಮಧ್ಯಪ್ರವೇಶವನ್ನು ಮಾಡುತ್ತೆ. ಡಿವೈ ಚಂದ್ರಚೂಡ್ ಮುಖ್ಯ ನ್ಯಾಯಮೂರ್ತಿಗಳು ಅವರ ನೇತೃತ್ವದ ಪಂಚಪೀಠ ಈ ವಿಚಾರವನ್ನು ಕೈಗೆತ್ತಿಕೊಳ್ಳುತ್ತೆ. ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ತಾರೆ. ಹೈಕೋರ್ಟ್ ಜಡ್ಜ್ ವಿರುದ್ಧವೇ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಳ್ತಾರೆ, ಜೊತೆಗೆ ನೋಟಿಸನ್ನು ಕೂಡ ಸರ್ವ್ ಮಾಡ್ತಾರೆ. ಕರ್ನಾಟಕದ ಕಡೆಯಿಂದ ಪ್ರತಿಕ್ರಿಯೆಯನ್ನು ಕೂಡ ಅವರು ಕೇಳ್ತಾರೆ, ಸಂಬಂಧಪಟ್ಟವರಿಂದ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೇಳ್ತಾರೆ. ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ 2 ದಿನಗಳಲ್ಲಿ ನೀವು ವರದಿಯನ್ನು ಸಲ್ಲಿಸಬೇಕು. ನಾವಿದನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತಾ ಇದ್ದೀವಿ. ಜೊತೆಗೆ ಒಂದು ಸರಿಯಾದ ರೀತಿಯಲ್ಲಿ ನಾವು ಮಾರ್ಗಸೂಚಿಯನ್ನು ರೂಪಿಸಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಅವರಿಂದ ಒಂದು ವರದಿಯನ್ನು ಕೂಡ ಕೇಳ್ತಾರೆ. ಈ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಹೈಕೋರ್ಟ್ ಜಡ್ಜ್ ವೇದವ್ಯಾಸಾಚಾರ ಶ್ರೀಶಾನಂದ್ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಇದು ಅಂತ ಹೇಳಿ. ಇದರೊಳಗೆ ಮತ್ತೊಂದು ವಿಚಾರ ಇವತ್ತು ಗಮನ ಸೆಳೆತಾ ಇದೆ, ಕೋರ್ಟ್ಗೆ ಸಂಬಂಧಪಟ್ಟಂಥ ವಿಚಾರವೇ ಆಗಿರುವ ಕಾರಣಕ್ಕಾಗಿ ನಿಮ್ಮ ಮುಂದೆ ಅದನ್ನು ಕೂಡ ಪ್ರಸ್ತಾಪ ಮಾಡ್ತಿದ್ದೀನಿ. ಅದು ಧಾರವಾಡ ಹೈಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ. ಏನಾಗಿದೆ ಅಂದರೆ ಅಲ್ಲಿ ಗದಗ ಮೂಲದ ದಂಪತಿ ಡಿವರ್ಸ್ಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ರು. ಕೋರ್ಟಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಪ್ರತಿವಾದ ಅಂಥದ್ದೆಲ್ಲವೂ ಕೂಡ ನಡೀತಿರುತ್ತೆ. ಆ ಸಂದರ್ಭದಲ್ಲಿ ಜಡ್ಜ್ ಒಂದು ಸಲಹೆಯನ್ನು ಕೊಡ್ತಾರೆ, ನೀವು ಡಿವರ್ಸ್ ತೆಗೆದುಕೊಳ್ಳುವಂಥ ಮನಸ್ಸನ್ನು ಮಾಡಿದ್ದೀರಿ, ಆದರೆ ಅದಕ್ಕೂ ಮುನ್ನ ನೀವೊಮ್ಮೆ ಗವಿ ಮಠಕ್ಕೆ ಹೋಗಿ ಬನ್ನಿ ಅಂತ ಹೇಳಿ. ಗವಿ ಮಠದ ಸ್ವಾಮೀಜಿಗಳ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ಅವರ ಭಾಷಣಗಳನ್ನು ಕೂಡ ಅಥವಾ ಅವರ ಮಾತನ್ನು ಕೂಡ ನಾವು ಕೇಳಿದ್ದೇವೆ. ಹೀಗಾಗಿ ಒಮ್ಮೆ ಅವ್ರ ಬಳಿ ಹೋಗಿ ಬನ್ನಿ, ನಿಮ್ಮ ಮನಸ್ಸೇನಾದರೂ ಬದಲಾಗಬಹುದು, ಆನಂತರ ಬಂದು ನಮ್ಮನ್ನು ಭೇಟಿಯಾಗಿ ಎನ್ನುವ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟಿದ್ರು. ಕೋರ್ಟ್ ಪ್ರಪ್ರಥಮ ಬಾರಿಗೆ ಇಂಥದೊಂದು ಸೂಚನೆಯನ್ನು ಕೊಟ್ಟಂಥ ಕಾರಣಕ್ಕಾಗಿ ಈ ವಿಚಾರ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಈ ರೀತಿಯಾಗಿ ಒಂದು ಮಠಕ್ಕೆ ಹೋಗಿ ಅಥವಾ ಸ್ವಾಮೀಜಿಗಳನ್ನು ಭೇಟಿಯಾಗಿ ಅಂತ ಹೇಳ್ತಿರೋದು ಪ್ರಪ್ರಥಮ ಬಾರಿಗೆ. ಇನ್ನು ಜಡ್ಜ್ ಹೇಳಿದ ರೀತಿಯಲ್ಲೇ ಇವತ್ತು ಹುಡುಗನ ಕಡೆಯವರು ಅಂದರೆ ಗಂಡನ ಕಡೆಯವರು ಅಂದರೆ ಅವರ ಅಪ್ಪ ಅಮ್ಮ ಅವರೆಲ್ಲರೂ ಕೂಡ ಸ್ವಾಮೀಜಿಯನ್ನು ಭೇಟಿಯಾದರು, ಸ್ವಾಮೀಜಿಯಿಂದ ಸಲಹೆಯನ್ನು ಕೂಡ ಪಡ್ಕೊಂಡು ಬಂದಿದ್ದಾರೆ. ಇನ್ನು ಹೆಣ್ಣಿನ ಕಡೆಯವರು ಕೂಡ ಅವರನ್ನು ಭೇಟಿಯಾಗ್ತಿದ್ದಾರಂತೆ. ಸ್ವಾಮೀಜಿ ಏನು ಹೇಳ್ತಾರೆ ಅದರ ಪ್ರಕಾರವಾಗಿ ನಾವು ನಡ್ಕೊಳ್ತೀವಿ ಎನ್ನುವಂಥ ಮಾತನ್ನು ಇದೀಗ ಎರಡೂ ಕಡೆಯವರು ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆಗಿಬಿಟ್ರೆ ಒಂದು ರೀತಿಯಲ್ಲಿ ಎಲ್ಲವೂ ಭಾಳ ಬೇಗ ಇತ್ಯರ್ಥ ಆಗಿಬಿಡುತ್ತೆ. ಕೋರ್ಟು ಕಚೇರಿ ಅಂತ ಅಲ್ದಾಡೋದು ಇನ್ನೊಂದಷ್ಟು ಆಗೋದ್ರ ಬದಲಾಗಿ ಈ ರೀತಿಯಾಗಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಇತ್ಯರ್ಥ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದೊಂದು ರೀತಿಯಲ್ಲಿ ಗವಿ ಮಠದ ಬಗ್ಗೆ ಎಲ್ರಿಗೂ ಇರುವಂಥ ಗೌರವ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ, ಸ್ವಾಮೀಜಿಗಳು ಅಂದಾಗ ನಂಬಿಕೆ ಜನರಲ್ ಹೊರಟೋಗ್ತಾ ಇದೆ, ಸ್ವಾಮೀಜಿಗಳು ಅಂದಾಗ ಜನರಲ್ ಬೇರೆ ಭಾವನೆ ಬರೋದಕ್ಕೆ ಶುರುವಾಗಿದೆ. ಆದರೆ ಅಂಥದ್ರಲ್ಲಿ ಕೆಲವೇ ಕೆಲವು ಮಂದಿ ಮಾತ್ರ ನಿಸ್ವಾರ್ಥವಾಗಿ ಯಾವುದೇ ರಾಜಕೀಯ ನಾಯಕರನ್ನ ಸೇರಿಸಿಕೊಳ್ಳದೆ, ಯಾವುದೇ ಪ್ರಚಾರವನ್ನು ಬಯಸದೆ, ಮಾಧ್ಯಮಗಳ ಮುಂದೆ ಕಾಣಿಸ್ಕೊಳ್ಳದೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಥದ್ರಲ್ಲಿ ಒಂದು ಗವಿ ಮಠ ಕೂಡ ಒಂದು. ಈಗ ಕೋರ್ಟ್ ಕೂಡ ಈ ರೀತಿಯಾಗಿ ಸೂಚನೆ ಕೊಟ್ಟಿರುವ ಕಾರಣಕ್ಕಾಗಿ ಅಲ್ಲಿಯ ಬಗ್ಗೆ ಇರುವಂಥ ಗೌರವ ಇನ್ನಷ್ಟು ಜಾಸ್ತಿ ಆಗ್ತಿದೆ. ಬಂಧುಗಳು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.